ಹಿರಿಮಕ್ಕೆ ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಹೊಸ ವಿಡಿಯೋಗೆ ನಮಸ್ಕಾರ. ನಾನಿವಾಗ ಶಿರ್ಸಿಯಿಂದ ಮನೆಗೆ ಹೋಗ್ತಾ ಇದ್ದೀನಿ. ಈವ್ನಿಂಗ್ ಟೈಮ್ ಅಲ್ಲ, ಯಾಕೋ ಜಾತ್ರೆ ಎಂಡಿಂಗ್ ಆಗಿದೆಯಲ್ಲ, ಸೊ ಅದಕ್ಕೆ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ ಈ ಕಡೆ ಎಲ್ಲ. ಈ ರೋಡ್ ಎಲ್ಲ ಕ್ಲಿಯರೆನ್ಸ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಲೆವೆಲ್ ಟ್ರಾಫಿಕ್ ಮಾಡ್ತಾ ಇದ್ದಾರೆ ಡಿಸ್ಟ್ರಿಕ್ಟ್ ರೋಡಿಂದ. ಎನಿವೆ, ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಏನು ಮಾಡ್ಬೇಕು ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆಸ ಎಫರ್ಟಿಗೆ ನೀವು ಕೊಡೋದು ಒಂದು ಗಿಫ್ಟ್ ಅಂದರೆ ಅದೇನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಹಾಕೋ ನೆಕ್ಸ್ಟ್ ವೀಡಿಯೋಸು ನಿಮಗೆ ಅಪ್ಡೇಟ್ಸ್ ತಕ್ಕಂತ ಹಾಗೆ ಒಂದು ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ನೀವು ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ಬ್ಯಾಕ್ಗ್ರೌಂಡ್ ಬಂದು ನಾಯ್ಸ್ ಮಾಡ್ಬಿಡ್ತಲ್ಲಪ್ಪ. ಏನಿಲ್ಲ, ಈವ್ನಿಂಗ್ ಟೈಮ್ ರೋಡ್ ತೋರ್ಸೋಣ ಅಂತ. ರೋಡಲ್ಲಿ ಹೆಂಗಿರುತ್ತಂತ ರೈಡ್. ಮತ್ತು ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅನ್ಕೋತೀನಿ. ಒಳ್ಳೆ ಮಳೆ ಬೆಳೆ ಆಗಿಲ್ಲ ಇಲ್ಲ. ಅವಾಗಿಂದ ಸೆಕೆಂಡ್ ಗೇರಲ್ಲೇ ಇದ್ದೀನಿ, ಮುಂದೆ ಹೋಗಿ ಆಯ್ತಾ ಇಲ್ಲ. ಈ ಥರ ನೋಡ್ಕೊಂಡು ಆದರೆ ಮುಂದೆ ಅಜ್ಜ ಬರ್ತಾನೆ, ನಾನೇನು ಬರ್ತಪ್ಪ. ಕಬಡ್ಡಿ ವೀಡಿಯೋಸ್ನ ಮಾಡ್ಬೋದು, ಸೊ ಅಷ್ಟು ಡಿಲೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇದ್ದಾಗಂತೂ ಡೆಫಿನೆಟ್ಲಿ ಅಪ್ಲೋಡ್ ಮಾಡೇ ಮಾಡ್ತೀನಿ, ಆದ್ರೂ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಇದೆ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ನೀವು ಮೇಜರ್ ಆಗಿ ಶಿರ್ಸಿಯಿಂದ ಒಂದು 5 ಕಿಲೋಮೀಟರ್ ದೂರದಲ್ಲೇ ಇದ್ದಾರೆ ನೋಡಿ. 1-2 ಜೀಪ್ ಇದೆ, ಫುಲ್ ಹಾವಳಿ ಮಾಡ್ತಾರೆ. ಗಾಡಿ ಸ್ಟೇಷನ್ಗೆ ಅಂತ ಇದ್ದೀರಿ ಮತ್ತೆ. ಸರ್ ಅವರಿಗೆ ತೋರಿಸೋದು ಲೈಸೆನ್ಸ್.
ನಮ್ಮೆಲ್ಲ ಯಾಕೆ ನಿಲ್ಲಿಸ್ತಾರೆ ಸುಮ್ಮನೆ ಟೈಮ್ ವೇಸ್ಟ್. ಪಾಪ ನಾವು ಇಂಥದ್ದಕ್ಕೆ ಕಾಯ್ತಾ ಇರ್ತೀವಿ. ಬಿಟ್ಟು ಅಣ್ಣ ಬಿತ್ತು ನಿನಗೆ ಬಗ್ನಿ. ಚಂದ್ರು ನೋಡಿ, ಎಲ್ಲ ಫೋಟೋ ತಗೊಳ್ಳೋದು ಕಳಿಸೋದು, ಫೋಟೋ ತಗೊಳ್ಳೋದು ಕಳಿಸೋದು. ಇವಾಗ ಅಲ್ಲಿ ಮುಂದೆ ಮತ್ತೆ ಇದ್ದಾರೆ, ಅಲ್ಲೋಗಿ ಮತ್ತೆ ನಿಲ್ಲಿಸ್ತೀನಿ ನೋಡಿ. ದೇವ್ರೇ ಮತ್ತೆ ಮುಂದೆ ನಿಲ್ತಪ್ಪ ಅವನು. ಏನು ವೀಕ್ಷಕರ ನಿಲ್ತಾರ ಇಲ್ಲ ಮುಂದೆ ಮತ್ತೆ ನಿಲ್ಸ್ಬೇಕಲ್ಲ. ತಲೆ ಬೇರೆ ಜುಮ್ ಅಂತ ಹೇಳಿ. ಏನೇ ಗಾಡಿ ಒಳಗಡೆ ಡೀಲಿಂಗ್ ಇಷ್ಟೇನೆ. ಡಾಕ್ಯುಮೆಂಟ್ ಇಲ್ಲ ಅಂದರೆ ಗಾಡಿ ಹಿಂದ್ಗಡೆ ಹೋಗ್ಬಿಟ್ಟು ಡೀಲಿಂಗ್ ಮಾಡ್ತಾರೆ. ಎಷ್ಟು ಜನ ಅವ್ರಿಗೆ ವೇಟ್ ಮಾಡ್ತಾಯಿದಾರ ನೋಡಿ ನೋಡಿ, ಎಷ್ಟು ಜನ ಪೊಲೀಸ್ ಮುಂದೆ ಇದಾರೆ ಅಂತ ವೇಟಿಂಗು. ಅಡಿ ಅಂಬಾಸ್ ಲೇ ಹೋಗ್ರು ಕಜ್ಜಾಯ.